ज्योतिष आगिरुवंत कब्ब्याडि जयराम अवरु नम्मोट्टिगे दूरवाणी संपर्कदल्लिद्दारे गुरुगळे नमस्ते नमस्कार अण्णा ಇವತ್ತಿನ ನೂತನ ಸಂಸತ್ ಭವನ ಕಟ್ಟಡ ಲೋಕಾರ್ಪಣೆಗೊಂಡಂತ ಕಾರ್ಯಕ್ರಮ ನಿಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ ಗುರುಗಳೇ ಸೋ ಅಲ್ಲಿ ಏರ್ಪಡಿಸಲಾಗಿದ್ದಂತ ಧಾರ್ಮಿಕ ವಿಧಿವಿಧಾನಗಳು ನಡೆಸಿಕೊಂಡಂತ ಪ್ರಕ್ರಿಯೆಗಳ ಬಗ್ಗೆ ನೀವು ಏನು ಹೇಳ್ತೀರಿ ಒಂದನೇದಾಗಿ ಇದು ಭಾರತ ಹಿಂದೂ ರಾಷ್ಟ್ರ ಸೆಕ್ಯುಲರಿಸಂ ಅನ್ನುವಂತ ಒಂದು ಶಬ್ದ ಕಾಯಿನ್ ಆದದ್ದೇ ಇಂದಿರಾ ಗಾಂಧಿಯ ಕಾಲದ ನಂತರ ಅದರ ಮೊದಲಿಗೆ ಭಾರತಕ್ಕೆ ಸೆಕ್ಯುಲರ್ ಭಾರತ ಅಂತ ಹೇಳಿ ಹೆಸರಿರಲಿಲ್ಲ ಇದು ಹಿಂದೂ ರಾಷ್ಟ್ರವಾಗಿತ್ತು ಅಂದ್ರೆ ಹಿಂದೂ ಧರ್ಮ ಅಂತ ಹೇಳುವಂತ ಯಾವುದೋ ಒಂದು ಅದನ್ನೊಂದು ರಿಲಿಜನ್ ಅಂತ ತಕೊಂಡು ಬೇರೆ ಅದಕ್ಕೆ ಒಂದು ಸಣ್ಣತನವನ್ನು ಕೊಡಬೇಡಿ ಅದು ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾತ್ ಭವೇತ್ ಇದು ಹಿಂದೂ ಧರ್ಮದ ಒಂದು ಸಿದ್ಧಾಂತ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರಾವಹಿ ತೇಜಸ್ವಿನಾ ವದಿತಮಸ್ತು ಮಾ ವಿದ್ವಿಷಾವಹಿ ಇದು ಹಿಂದೂ ಧರ್ಮದ ಸಿದ್ಧಾಂತ ಅರ್ಥಾತ್ ಎಲ್ಲರೂ ಒಂದಾಗಿ ಅದರಲ್ಲಿ ಹಿಂದೂ ಮಾತ್ರ ಒಂದಾಗಿರಲಿ ಕ್ರಿಶ್ಚಿಯನ್ ಬರದೇ ಇರಲಿ ಮುಸ್ಲಿಂ ಬರದೇ ಇರಲಿ ಸಿಖ್ ಬರದೇ ಇರಲಿ ಸಾಯಿ ಬರದೇ ಇರಲಿ ಅಲ್ಲ ಎಲ್ಲರೂ ಒಂದಾಗಿ ಮಾಡುವಂತಹ ಒಂದು ಧರ್ಮ ಎಲ್ಲವನ್ನು ಒಂದಾಗಿ ಕಾಣುವ ಎಲ್ಲರನ್ನು ಒಂದಾಗಿ ಪ್ರೀತಿಸುವ ಅದೇ ಸಿದ್ಧಾಂತವನ್ನು ಒಂದು ಧರ್ಮ ಹಿಂದೂ ಧರ್ಮ ಆ ಹಿಂದೂ ಧರ್ಮವನ್ನು ತನ್ನ ಧರ್ಮವಾಗಿಸಿಕೊಂಡು ಅದಕ್ಕೆ ಎಲ್ಲರಿಗೂ ಸಹ ಸಬ್ಕಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ವಿಶ್ವಾಸ ಅಂತ ನಂಬಿಕೆಯನ್ನು ಹೊಂದಿದಂತಹ ಪ್ರಧಾನಮಂತ್ರಿಗಳು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಾಕೊಂಡು ಈ ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೌದು ಹಾಗೆ ಅಂತಹ ಒಂದು ಸಂದರ್ಭದಲ್ಲಿ ಇದಕ್ಕೆ ಪ್ರಥಮವಾಗಿ ನಾವು ಇದಕ್ಕೆ ಕಾರ್ಯಕ್ರಮ ಮಾಡಬೇಕಾಗಿರುವುದು ಹಿಂದೂ ಧರ್ಮದ ಮುಖಾಂತರ ಇದು ಹಿಂದೂ ಧರ್ಮ ಹಿಂದೂ ಸ್ಥಾನ ಅಂತ ಹೆಸರು ಇರೋದು ಇದಕ್ಕೆ ಹಿಂದೂಸ್ತಾನ ಅನ್ನೋದು ಹಿಂದೂ ಅನ್ನೋದು ಒಂದು ಸಂಸ್ಕೃತಿ ಆ ಸಂಸ್ಕೃತಿಗೆ ಒಳಪಟ್ಟದ್ದು ಈ ವಾಸ್ತು ರಾಕ್ಷೋಗ್ನ ಸುದರ್ಶನ ಇತ್ಯಾದಿ ಏನೇನು ಪ್ರಕ್ರಿಯೆಗಳನ್ನೆಲ್ಲ ಮಾಡ್ತಾರೆ ಅದೆಲ್ಲ ಹಿಂದೂ ಧರ್ಮದಲ್ಲಿ ಸಂಬಂಧಪಟ್ಟದ್ದು ಅದೊಂದು ರಿಲಿಜನ್ ಅಂತ ಅಲ್ಲ ಆ ಯಾವುದೇ ಹೋಮ ಪೂಜೆಗಳಲ್ಲಿ ಯಾರೋ ಒಬ್ಬರಿಗೆ ಪ್ರಯೋಜನ ಆಗಲಿ ಯಾವುದೋ ಒಬ್ಬನಿಗೆ ಅಂತಲ್ಲ ಎಲ್ಲ ಸಂಕಲ್ಪಗಳಲ್ಲಿ ಎಲ್ಲರಿಗೂ ಸುಖವಾಗಲಿ ಅಂತ ಅದರಲ್ಲಿ ಆ ಸಂಕಲ್ಪ ಮಾಡುವಾಗಲೂ ನಮ್ಮ ದೇಶದಲ್ಲಿ ಇಂತಹ ಒಂದು ವಿಶ್ವದಲ್ಲಿ ಇಂತಹ ಒಂದು ಇಷ್ಟಿಷ್ಟು ಕಾಲ ಅಂದ್ರೆ ಅದರದ ಈ ಪ್ರಪಂಚ ಹುಟ್ಟಿದಂದಿನಿಂದ ಇವತ್ತಿನವರೆಗೆ ಎಷ್ಟು ಕಾಲ ಆಯ್ತು ಅಂತ ಒಂದು ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಅಂತಹ ಕಾಲದಲ್ಲಿ ನಾವು ಈ ಧಾರ್ಮಿಕ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಈ ಈ ಕಾರಣಗಳಿಗಾಗಿ ಮಾಡ್ತೇವೆ ಅಂತ ಹೇಳುವ ಆ ಸಂಕಲ್ಪದಲ್ಲಿ ಇರುವುದು ಇಡೀ ಲೋಕದ ಸುಖಕ್ಕಾಗಿರುವಂತದ್ದು ಅದರಲ್ಲಿ ಯಾವುದೋ ನನ್ನ ಅಲ್ಲಾಹು ನನ್ನ ಇವನು ನನ್ನ ಕೇಯಸು ನನ್ನ ವಿಷ್ಣು ಸರಿ ಮಾಡ್ಲಿ ಅಂತ ಏನೂ ಇಲ್ಲ ಅದಕ್ಕೊಂದು ವ್ಯವಸ್ಥೆ ಅಂತಹ ಒಂದು ವ್ಯವಸ್ಥೆ ನನಗೆ ಆ ಕಾರ್ಯಕ್ರಮಕ್ಕಾಗಿ ಹೋಮ ಪೂಜೆ ಮಾಡ್ತಾ ಇದ್ದೇನೆ ಅಂತ ಇರುವಂತ ಸಿದ್ಧಾಂತ ಅಂತಹ ಒಂದು ವಿಶಾಲ ಮನೋಭಾವದ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ಕಾರ್ಯಕ್ರಮ ಮೊದಲಾಗಿ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಅದು ಅತ್ಯಂತ ಸಮಂಜಸವಾದದ್ದು ಈ ವಾಸ್ತಿತಿ ಅಂತ ನೋಡ್ಬೇಕಾದಲ್ಲ ಅದರಲ್ಲಿ ಯಾವ್ದು ಯಾವ್ದು ಹೇಗಿಗೆ ಅಂತ ಅದಕ್ಕೆ ಅದನ್ನೆಲ್ಲ ನೋಡಿಕೊಂಡು ಸಮರ್ಥರಾದಂತ ಆರ್ಕಿಟೆಕ್ಟ್ ಗಳೇ ಅದನ್ನೆಲ್ಲ ಮಾಡಿದ್ದಾರೆ ಅದನ್ನು ಒಂದೊಂದು ವಿಭಾಗದ ಏನೂ ಸರಿ ಗೊತ್ತಿಲ್ಲದೆ ಯಾರು ಏನೂ ಮಾತಾಡುವಂತಿಲ್ಲ ಹಾಗಾದ್ರಿಂದ ಈ ದೇಶದಲ್ಲಿ ಯಾವುದು ದೇಶಕ್ಕೆ ಶ್ರೇಷ್ಠ ಆಗ್ತದೆ ಅಂತಹ ವ್ಯವಸ್ಥೆಯಲ್ಲೇ ಕೈ ಅದನ್ನು ಕಾರ್ಯಕ್ರಮ ಮಾಡಿದ್ದಾರೆ ಬಹಳ ಉತ್ತಮವಾಗಿ ವಿಶ್ಲೇಷಿಸಿದ್ರಿ ಕಬ್ಬ್ಯಾಡಿ ಜಯರಾಮಾಚಾರ್ ಅವರೇ ಧನ್ಯವಾದ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ವಿಸ್ತಾರ ನ್ಯೂಸ್ ನಿಖರ ಜನಪರ